ಲೋಕಸಭಾ ಚುನಾವಣೆಗೆ ಕುದುರೆ ವ್ಯಾಪಾರ ಶುರು ಮಾಡಿದ್ರಂತೆ. ಈಗ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದಾರೆ, ವಿಧಾನಸೌಧ ಸ್ಟೇಷನ್ ಎಫ್ಐಆರ್ ಆಗಿದೆ, ಕಾಂಗ್ರೆಸ್ ಅವರು ಆರೋಪ ಮಾಡ್ತಾರೆ. ಏನು ಈ ದೇಶದಲ್ಲಿ ಏನಾರ ವ್ಯಾಪಾರ ಇಂಥ ವ್ಯಾಪಾರಗಳು ಏನಾರು ಶುರು ಆಗಿದ್ರೆ ಕಾಂಗ್ರೆಸ್ ಅವರೇ ಎಕ್ಸ್ಪರ್ಟ್ ಅಪ್ಪ, ಅವರೇ ಎಕ್ಸ್ಪರ್ಟ್ಗಳು. ಎಲ್ಲ ವ್ಯಾಪಾರ ಎಲ್ಲ ದಂಧಗಳು ಎಲ್ಲದರಲ್ಲೂ ಎಕ್ಸ್ಪರ್ಟ್ ಆಗಿರೋದು ಕಾಂಗ್ರೆಸ್ ಅವರಿಗೆ. ಅವ್ರ ಮೇಲೆ ಅವರೇ ಕಂಪ್ಲೇಂಟ್ ಕೊಟ್ಕೊಳ್ಳಿ ಅಷ್ಟೇ. ಏನು ನೋಡಿ, ಅದು ಅವ್ರಿಗೆ ಬಿಟ್ಟಿರೋದು. ಅವರಲ್ಲಿ ಮನಸ್ತಾಪ ಇರೋರು ಯಾರೋ ಓಟ್ ಹಾಕ್ಬಿಡ್ತಾರೆ ಅನ್ನೋಂಥ ಭಯ ಈಗಲೇ ಕಾಡ್ತಿದ್ಯೇನು ಅವ್ರಿಗೆ? ಖಂಡಿತ ಇದೆಯಲ್ಲ. ಏನು ಯಾವಾಗಲೂ ದಿನನಿತ್ಯ ಅವ್ರ ಶಾಸಕರು ಹೇಳ್ತಾ ಇರ್ತಾರಲ್ಲ, ಅವ್ರ ಶಾಸಕರೇ ಅತೃಪ್ತಿ ಇದೆ, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ. ಅಲ್ಲಿ ಯಾರು ಮಂತ್ರಿಗೆ ಎಲ್ಲ 800 ಕೋಟಿ 1000 ಕೋಟಿ, ಇನ್ನೊಬ್ಬರಿಗೆ ಏನು 2 ಕೋಟಿನೂ ಇಲ್ಲ, 3 ಕೋಟಿನೂ ಇಲ್ಲ, 1 ಕೋಟಿನೂ ಇಲ್ಲ. ಬೋರ್ ಹೊಡಿಲಿಕ್ಕೆ ನೀರು ಕೊಡೋಕ್ಕೂ ದುಡ್ಡಿಲ್ಲ, ಇನ್ನೊಬ್ಬರಿಗೆ ಹೊಳೆ ಹರಿದಂಗೆ ಹರಿತದೆ, ಸಮುದ್ರ ಹರಿದಂಗೆ ಹರಿತದೆ, ನದಿ ಹರಿದಂಗೆ ಹರಿಯುತ್ತೆ, ಇನ್ನೊಬ್ಬರಿಗೆ ನಲ್ಲಿನಲ್ಲಿ ನೀರು ಬರ್ತೋ ತೊಟ್ಟಿಕ್ಕಷ್ಟು ಕೊಡಲ್ಲ. ಹಾಗಾಗಿ ಏನು ಅತೃಪ್ತಿ ಇದ್ದೇ ಇರುತ್ತಲ್ವಾ? ಇರುತ್ತೆ. ಹಾಗಾಗಿ ನಾವು ಕಾಯಕ್ಕೇನು, ಪ್ರಜಾಪ್ರಭುತ್ವದಲ್ಲಿ ತಾರತಮ್ಯವನ್ನು ಮಾಡಿದಾಗ ಸಹಜವಾಗಿ ವ್ಯಕ್ತಪಡಿಸುವಂಥ ಕೆಲಸ ಆ ಪಕ್ಷ ಶಾಸಕರು ಮಾಡಿದ್ದಾರೆ. ನಾವು ಕಾಯೋದೇನಿದೆ, ಎಲ್ಲಿ ಸರಿ ಇಲ್ಲ ವ್ಯವಸ್ಥೆ ಅದೊಂದು ಬೆಳಕಿಗೆ ತರೆಯೋದೆ ನಾವು ಕಾಯ್ತಾ ಇರ್ತೀವಪ್ಪ. ನಾವು ತರಲಿಲ್ಲ ಅಂದರೆ ನೀವು ಹೇಳ್ತೀರಾ, ಮತ್ತೇನು ಮಾಡ್ತಿದ್ದೀರಾ, ಸರ್ಕಾರದಂಗೆ ನೀವು ನಿದ್ದೆ ಮಾಡ್ತಿದ್ದೀರಾ ಅಂತ ಕೇಳ್ತೀರ. ಬರುತ್ತೆ ಅಂತ ಕಣಕ್ಕೆ ಇಳ್ದಿದ್ದೀವಿ, ವಿಶ್ವಾಸ ಇದೆ, ಬರುತ್ತೆ ಅಂತ ಇದೆ, ನೋಡೋಣ. ಭಾಳ ಮುಖ್ಯವಾಗಿ ಇವತ್ತು ಭಾಳ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೀವಿ. ಆದರೆ ಇವತ್ತೆಲ್ಲ ಆಡಳಿತ ಪಕ್ಷ ತಮ್ಮ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಏನೊಂದು ಶಿಕ್ಷಕರ ಕ್ಷೇತ್ರದಲ್ಲಿ ಶಿಕ್ಷಣ ವಿರೋಧಿ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ. ಎಲ್ಲ ಒಂದು ಕಡೆ ಭರವಸೆದಾಯಕವಾಗಿ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಸಂಪೂರ್ಣವಾಗಿ ವಿಫಲವಾಗಿರುವಂಥ ಈ ಸರ್ಕಾರ ಶಿಕ್ಷಕರ ಹಿತವನ್ನು ಕಾಪಾಡೋದ್ರಲ್ಲಾಗಲಿ ಅಥವಾ ಗುಣಮಟ್ಟದ ಶಿಕ್ಷಣ ಕೊಡೋಕ್ಕೆ ವಿಫಲವಾಗಿರೋ ಈ ಸರ್ಕಾರಕ್ಕೆ ಯಾರು ಓಟ್ ಹಾಕ್ತಾರೆ? ಯಾರೂ ಆಗ್ತಿರಲಿಲ್ಲ. ಎಲ್ಲ ಒಂದು ಕಡೆ ಅಧಿಕಾರ ದುರ್ಬಳಕೆಯನ್ನು ಮಾಡಿದ್ದಾರೆ, ಆಸೆ ಅಮಿಷವನ್ನು ಒಡ್ಡಿದ್ದಾರೆ, ಹಾಗಾಗಿ ಇವತ್ತು ಯಶಸ್ಸನ್ನು ಕಂಡಿದ್ದಾರೆ. ಹಾಗಾಗಿ ಎಲ್ಲ ಒಂದು ತಾತ್ಕಾಲಿಕವಾಗಿ ಸಿಕ್ಕಿರೋಂಥ ಯಶಸ್ಸಿಗೇನೆ ಬಡಾಯಿ ಕೊಚ್ಕೋತಿದ್ದಾರೆ. ಇಡೀ ದೇಶ ಉದ್ದಾಗಲದಲ್ಲಿ ಕಾಂಗ್ರೆಸ್ನ ತಿರಸ್ಕಾರ ಮಾಡಿದ್ದಾರೆ. ಅದನ್ನು ಯಾಕೆ ಸಿದ್ದರಾಮಯ್ಯನವ್ರು ಮಾತಾಡ್ಕೊಳ್ಳಲ್ಲ? ಬರುವಂಥ ಲೋಕಸಭೆಯಲ್ಲಿ ಹೀಗೆ ಹೇಳಿ, ಹೀಗೆ ಸವಾಲು ಸ್ವೀಕರಿಸಲಿ. ಆಯಿತು, ಅದನ್ನು ತಿರಸ್ಕಾರ ಮಾಡಿದ್ರೆ ನನ್ನನ್ನು ತಿರಸ್ಕಾರ ಮಾಡಿದ್ದಾರೆ ಸರ್ಕಾರ ಅಂತ ಹೇಳಲಿ. ಸಿದ್ದರಾಮಯ್ಯನವರು ಇಷ್ಟು ಮಾತಾಡೋಂಥವ್ರು. ಆಯಿತು, ದಿಕ್ಸೂಚಿ ಎಲ್ಲ ಸರಿ. ಈಗ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಇವ್ರನ್ನೆಲ್ಲ ಜನ ತಿರಸ್ಕಾರ ಮಾಡಿದ್ದಾರೆ, ಇವ್ರನ್ನ ತಿರಸ್ಕಾರ ಮಾಡಿದ್ದಾರೆ ಅಂತ ಒಪ್ಕೊಳ್ಳೋದಾರೆ ಈ ಮಾತಿಗೆ ಒಪ್ಕೊಳ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.